ದರ್ಶನ್ ನನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಈ ರೀತಿ ಶಿಫ್ಟ್ ಮಾಡಿದ್ದಕ್ಕೆ ದರ್ಶನ್ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಬಳ್ಳಾರಿ ಶಿಫ್ಟ್ ಮಾಡಬಾರ್ದಿತ್ತು ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ದರ್ಶನ್ ಜೈಲಲ್ಲಿ ಸಿಗರೆಟ್ ಸೇದಿದ್ದು ತಪ್ಪು ಅಂತಿದ್ದಾರೆ ಫ್ಯಾನ್ಸ್. ಆದ್ರೆ ಸಿಗರೆಟ್ ತಂದು ಕೊಟ್ಟವರು ಯಾರು, ಸಿಗರೆಟ್ ತಂದು ಕೊಟ್ಟದ್ ಯಾರು ಅನ್ನೋದು ಪತ್ತೆ ಹಚ್ಚಿದೆ. ಜೈಲಿನಲ್ಲಿ ಏನಾದರೂ ಫೋಟೋಗ್ರಾಫರ್ ಇದ್ದಿದ್ದಾರಾ, ಇದನ್ನೆಲ್ಲ ಸರ್ಕಾರ ಪತ್ತೆ ಹಚ್ಚಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ದರ್ಶನ್ದು ತಪ್ಪು ನಿರ್ಧಾರವಾಗಿದ್ರೆ, ದರ್ಶನ್ ತಪ್ಪು ಮಾಡಿದ್ರೆ ಅಲ್ಲಿರ್ತಾರೆ, ಇಲ್ಲಾಂದ್ರೆ ಜೈಲಿಂದ ಹೊರ ಬರ್ತಾರೆ ಅಂತ ಫ್ಯಾನ್ಸ್ ಮಾತನಾಡಿದ್ದಾರೆ. ಆರೋಪ ಮುಕ್ತರಾಗಿ ದರ್ಶನ್ ಹೊರಬರ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸುವರ್ಣ ನ್ಯೂಸ್ ಎದುರು ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರಿನ ಪರಪ್ಪನ ಆಗ್ರಹದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಇದೀಗ ದರ್ಶನ್ ಬಂದಿರತಕ್ಕಂಥದ್ದು. ಈಗಿನ ಒಂದು ನೆಚ್ಚಿನ ನಟನ ನೋಡಲಿಕ್ಕೆ ಈಗಾಗಲೇ ಅಸಂಖ್ಯಾತ ಅಭಿಮಾನಿಗಳು ಬಳ್ಳಾರಿಗೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಹಿಂಭಾಗದಲ್ಲಿರ್ತಕ್ಕಂಥ ದುರ್ಗಮ್ಮನ ದೇವಸ್ಥಾನಕ್ಕೆ ಎಲ್ಲ ಅಭಿಮಾನಿಗಳು ಸೇರ್ಪಡೆ ಆಗಿರ್ತಕ್ಕಂಥ ನೋಡಬಹುದು. ದೃಶ್ಯದಲ್ಲಿ ಸಾಕಷ್ಟು ಅಭಿಮಾನಿಗಳಿಗೆಲ್ಲ ದರ್ಶನ ನೋಡಲಿಕ್ಕೆ ಬಂದಿರತಕ್ಕ ದರ್ಶನ ಪರವಾಗಿ ಘೋಷಣೆಗಳನ್ನು ಕೂಡ ಈಗಾಗಲೇ ಅವರೆಲ್ಲರೂ ಕೂಡ ಹಾಕ್ತಕ್ಕಂಥದ್ದು. ಅಂದ್ರೆ ನಮ್ಮ ನೆಚ್ಚಿನ ನಟನ ಎಲ್ಲರೂ ಕೂಡ ಅವರು ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. ಈ ಬಗ್ಗೆ ದರ್ಶನ ಅಭಿಮಾನಿಗಳನ್ನ ಮಾತಾಡ್ಸೊಂದು ಕೆಲಸವನ್ನ ಮಾಡೋಣ. ಹೇಳಿ, ಈಗ ದರ್ಶನ್ ಅವರು ಬಳ್ಳಾರಿಗೆ ಬಂದಿದ್ದಾರೆ ಸೆಂಟ್ರಲ್ ಜೈಲಿಗೆ ಬೆಂಗಳೂರಿಂದ, ಏನಾಯ್ತೀರ ಅಂತ ಸಂದರ್ಭದಲ್ಲಿ? ಅದು ಸಿಗರೆಟ್ ಸೇದಿದ್ದ ಅಕಸ್ಮಾತ್ ತಪ್ಪೇ, ಅದು ತಂದು ಕೊಟ್ಟರೆ ಯಾರು ಸರ್, ಬೆಂಗಳೂರಲ್ಲಿ ಇದ್ದರು, ಅಲ್ಲಿಂದ ಇಲ್ಲಿ ಸಿಪ್ ಮಾಡಬಾರ್ದಾಯ್ತು, ಅಕಸ್ಮಾತ್ ಸಿಪ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ತಂದು ಕೊಟ್ಟಿದ್ದರೂ ಬೇಕಲ್ಲ. ಆ ಫೋಟೋ ತೆಗೆದದ್ದು ಯಾಕೆ ಸರ್, ಒಳಗಡೆ ಸೆಂಟ್ರಲ್ ಜೈಲಲ್ಲಿ ಫೋಟೋಗ್ರಾಫರ್ ಇಟ್ಟಿದ್ದಾರೆ ಯಾರನ್ನ, ಯಾಕೆ ಇಟ್ಟಿದ್ದಾರೆ, ಅದೆಲ್ಲ ಅವ್ರು ಮಾಡೋದಕ್ಕೆ ಗೌರ್ಮೆಂಟ್ ತಪ್ಪು. ಸುಮ್ಮನೆ ದರ್ಶನ್ ದರ್ಶನ್ ಅಂತ ಹೇಳಿ ಸೋಷಿಯಲ್ ಮೀಡಿಯಲ್ಲೇ ಫುಲ್ ವೈರಲ್ ಮಾಡಿದ್ದಾರೆ, ತಪ್ಪು. ಯಾವತ್ತಿದ್ರು ಹೊರಗಡೆ ಬರ್ತಾರೆ ಸರ್, ಯಾವತ್ತಿದ್ರು ಡಿ ಬಸ್ ಸರ್ ನಾವೆಲ್ಲ. ಏನ್ ಹೇಳ್ತಾರೆ ಅಂತ, ನೀವು ದರ್ಶನ ನೋಡ್ಲಿಕ್ಕೆ ಬಂದಿದ್ದೀರಿ, ತಾವು ಒಬ್ಬರು ಅಭಿಮಾನಿ ಆಗಿತ್ತು ಸಂದರ್ಭದಲ್ಲಿ, ಏನ್ ಹೇಳ್ತೀರ ಅಂತ? ಸರ್, ನಾವು 12-13 ಕಿಲೋಮೀಟರ್ನ ಫಾಲೋ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಸ್ಕರ್ಟ್ ಅನ್ನು ಹಾಕೊಂಡು ಕರ್ಕೊಂಬಂದ್ರು. ಆಗ ಆ ಥರ ಕರ್ಕೊಂಬರೋದು ಏನಿತ್ತು, ನೋಡ್ತಿದ್ವಲ್ಲ ನಾವು ಕೂಡ. ಹಾಂ ಸರ್. ಅಲ್ಲ, ಈಗ ಅವ್ರು ಬಂದಿದ್ದಾರೆ ಬಳ್ಳಾರಿಗೆ, ಬೆಂಗಳೂರಿಂದ ಬಳ್ಳಾರಿ ಬಂದಿದ್ದಾರೆ, ಏನು ಹೇಳ್ತೀರ ಅಂತ? ಖುಷಿಯಾಗುತ್ತೆ ಸರ್, ಬೆಂಗಳೂರಿಂದ ಬಳ್ಳಾರಿಗೆ ಬಂದಿರೋದನ್ನು ನಾವು ನೋಡ್ಕೊಂಡು ಬರೋದು ಹೋಗ್ಬೋದು ಅಂತೇಳಿ ಖುಷಿಯಾಗುತ್ತೆ. ಕನಕ ದುರ್ಗಮ್ಮ ತಾಯಿ ಆಶೀರ್ವಾದದಿಂದ ಚೆನ್ನಾಗಿರಲಿ ಅಂತ ಹೇಳಕ್ ಬಯಸ್ತೀವಿ. ಏನು ಹೇಳ್ತಾರೆ ಅಂತ, ಈ ಸಂದರ್ಭ ತಮ್ಮ ನೆಚ್ಚಿನ ನಟ ಬಳ್ಳಾರಿಗೆ ಬಂದಿದ್ದಾರೆ ಬೆಂಗಳೂರಿಂದ. ಸರ್, ಅವ್ರನ್ನ ಬರಬೇಕಾದ್ರೆ ಪದ್ರೆಯಲ್ಲೇ ಕರ್ಕೊಂಬಂದಿದ್ದಾರಂತೆ. ಬಟ್ ಏನೇ ಮಾಡೋಕ್ಕಾದ್ರೂ ಕಾನೂನು ಅಂತೂ ಯಾರಿಗೂ ಎಲ್ಲರಿಗೂ ಒಂದೇ ಇರುತ್ತೆ. ಬಟ್ ಅವ್ರು ಮಾಡಿದಾರೋ ಇಲ್ಲೋ ಇನ್ನೂ ಕನ್ಫರ್ಮ್ ಇಲ್ಲ, ಅದು ಏನಾಗುತ್ತೆ ಆಗಲಿ. ಬಟ್ ಎಷ್ಟಿದ್ರು ನಟ ನಟನೆ, ಬಟ್ ಈಗ ತಪ್ಪಂತೂ ಎಲ್ಲರೂ ಮಾಡೇ ಮಾಡ್ತಾರೆ, ಸಹಜ. ಅದು ತಪ್ಪು ಇವತ್ತು ನಾವು ಮಾಡ್ತೀವಿ, ಇನ್ನೊಬ್ರು ಮಾಡ್ತಾರೆ, ಸಾಕಷ್ಟು ಮಂದಿ ಮಾಡಿದ್ದಾರೆ. ಬಟ್ ಮಾಡಿದ್ದಾರೆ, ಮುಂದೊಂದು ದಿನ ಅವ್ರು ಹೊರಗಡೆ ಬಂದೇ ಬರ್ತಾರೆ, ಚೆನ್ನಾಗಿರ್ತಾರೆ. ಒಟ್ಟು ಬಳ್ಳಾರಿಗೆ ಬಂದಿದ್ದಾರಲ್ಲ ಭಾಸ್ಕರ, ನಾವು ಬಳ್ಳಾರಿ ಜೈಲಿಂದಲೇ ಆರ್ಆರ್ನಗರವರೆಗೂ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ. ನಾವು ಬಳ್ಳಾರಿಯಿಂದ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಭಾಸ್ನ, ಇಲ್ಲಿಂದಲೇ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ಅಂದರೆ ಅವರು ಅದರಿಂದ ಆರೋಪ ಮುಕ್ತರಾಗ್ತಾರಂತೀರ? ಸರ್, ನಮ್ಮ ಆಂಧ್ರ ಬಾರ್ಡರ್ಲಿಂದ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಬಂದಿದ್ದೀನಿ ಸರ್. ಅವ್ರು ಎಲ್ಲಿದ್ರು ಏನಾಗಲ್ಲ, ಬಟ್ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಇವತ್ತು ಅವ್ರನ್ನ ಒಳಗಾಕಿದ್ದಾರೆ. ನಿಧಾನಕ್ಕೆ ಅವ್ರು ಎಲ್ಲಿದ್ರೂ ರಾಜನೇ, ಬಟ್ ಕೆಲವೊಂದು ಕಾರಣಗಳಿಂದ ಬರ್ತಾನೆ, ನಿಧಾನಕ್ಕೆ ಹೊರಗಡೆ ಬರ್ತಾನೆ ಸರ್. ಬಳ್ಳಾರಿಯಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡ ಸಲಗರೇಶ ನಡೆಸೋಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.